ಸ್ಯಾಂಡಲ್ವುಡ್ನ ಬ್ಯೂಟಿಯಾದ ನಟಿ ಪ್ರಿಯಾಂಕಾ ಉಪೇಂದ್ರ ಯಾರಿಗೆ ಗೊತ್ತಿಲ್ಲ ಹೇಳಿ ಸ್ಯಾಂಡಲ್ವುಡ್ ನಾಯಕಿ ಪ್ರಿಯಾಂಕಾ ಉಪೇಂದ್ರ ಅವರಿಗೆ ಇಂದು ಸ್ಪೆಷಲ್ ಡೇ ಆಗಿದೆ ಬೆಂಗಾಲಿ ಇಂಡಸ್ಟ್ರಿಯಲ್ಲಿ ತಮ್ಮದೇ ವಿಶೇಷ ಛಾಪು ಕೂಡ ಮೂಡಿಸಿದ್ದಾರೆ ಕನ್ನಡದಲ್ಲಿ ಇವರ ಬೇಡಿಕೆ ಈಗಲೂ ಇದೆ ಅಂತಾನೆ ಹೇಳಬಹುದು ಇವರ ಬಗೆಗಿನ ಇನ್ನಷ್ಟು ಮಾಹಿತಿಗಾಗಿ ಈ ಸ್ಟೋರಿ ನೋಡಿ ಪ್ರಿಯಾಂಕಾ ಉಪೇಂದ್ರ ಅವರು ಬ್ಯೂಟಿಫುಲ್ ಅನ್ನೋದು ಗೊತ್ತೇ ಇದೆ ಉಪ್ಪಿ ಜೊತೆಗೆ ಮದುವೆ ಆದ್ಮೇಲೂ ಗಂಡ ಮನೆ ಮಕ್ಕಳು ಅಂತ ಉಳಿಯಲೇ ಇಲ್ಲ ಮಕ್ಕಳು ದೊಡ್ಡವರಾದ್ಮೇಲೆ ಆಕ್ಟಿಂಗ್ ಅಲ್ಲಿ ಆಕ್ಟಿವ್ ಆಗಿಯೇ ಇದ್ದಾರೆ ಬ್ಯಾಕ್ ಟು ಬ್ಯಾಕ್ ಅಲ್ಲದೇ ಇದ್ರೂ ಸಿನಿಮಾಗಳನ್ನ ಮಾಡ್ತಾನೆ ಇದ್ದಾರೆ ಪ್ರಿಯಾಂಕಾ ಉಪೇಂದ್ರ ಬೆಂಗಾಲಿ ಸಿನಿಮಾ ರಂಗದಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ ಅತಿ ಹೆಚ್ಚು ಗಳಿಕೆ ಮಾಡಿರೋ ಚಿತ್ರವನ್ನು ಕೊಟ್ಟಿದ್ದಾರೆ ಪ್ರಿಯಾಂಕಾ ಉಪೇಂದ್ರ ಅಭಿನಯದ ಸಾಥಿ ಅನ್ನೋ ಚಿತ್ರ ಸೂಪರ್ ಹಿಟ್ ಆಗಿತ್ತು ಬೆಂಗಾಲಿ ಚಿತ್ರರಂಗದಲ್ಲಿಯೇ ಈ ಚಿತ್ರ ಅತಿ ಹೆಚ್ಚು ಗಳಿಕೆ ಮಾಡಿರೋ ಸಿನಿಮಾ ಅಂತಲೂ ಕರೆಸಿಕೊಂಡಿದೆ ಪ್ರಿಯಾಂಕಾ ಉಪೇಂದ್ರ ಸಿನಿಮಾ ಜೀವನವನ್ನ ಬೆಂಗಾಲಿ ಸಿನಿಮಾ ಮೂಲಕವೇ ಆರಂಭಿಸಿದ್ದಾರೆ ಹಾಗೆ ಹಿಂದಿ ಚಿತ್ರರಂಗಕ್ಕೂ ಕಾಲಿಟ್ಟಿದ್ದಾರೆ ಒಡಿಯಾ ಸಿನಿಮಾದಲ್ಲೂ ನಟಿಸಿದ್ದರು ತೆಲುಗು ಸಿನಿಮಾ ರಂಗದಲ್ಲೂ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ ಪ್ರಿಯಾಂಕಾ ಅವರು ಯಾವಾಗಲೂ ಅಂತರ್ಮುಖಿ ಆಗಿದ್ದವರೇ ನೋಡಿ ಹೆಚ್ಚಿಗೆ ಮಾತನಾಡೋದೇ ಇಲ್ಲ ಮಾತಾಡಿದ್ರು ಅದು ಅವಶ್ಯಕ ಇದ್ರೆ ಮಾತ್ರ ಅಂತಲೂ ಹೇಳಬಹುದು ಎಲ್ಲರನ್ನೂ ತಮ್ಮ ಸುಂದರ ನಗುಮುಗದಿಂದಲೇ ಸ್ವಾಗತಿಸೋ ಪ್ರಿಯಾಂಕಾ ಹಬ್ಬ ಹರಿದಿನಗಳನ್ನ ತುಂಬಾನೇ ಚೆನ್ನಾಗಿಯೇ ಸೆಲೆಬ್ರೇಟ್ ಮಾಡ್ತಾರೆ ಮಕ್ಕಳಾದ ಐಶ್ವರ್ಯ ಹಾಗೂ ಆಯುಷ್ಗೆ ಒಳ್ಳೆ ಸಂಸ್ಕಾರವನ್ನ ಕೊಟ್ಟಿದ್ದು ಬೆಂಗಾಲಿ ಹಬ್ಬಗಳ ಬಗ್ಗೆನೂ ಮಕ್ಕಳಿಗೆ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಮಕ್ಕಳ ಜೊತೆಗಿನ ಫೋಟೋಗಳನ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುತ್ತಲೇ ಇರ್ತಾರೆ ಪ್ರಿಯಾಂಕಾ ಉಪೇಂದ್ರ ಸಿನಿಮಾಗಳನ್ನ ಮಾಡ್ತಾನೆ ಇದ್ದಾರೆ ಮಾಸ್ಟರ್ ಅನ್ಶುಮಾನ್ ಅನ್ನುವ ಬೆಂಗಾಲಿ ಚಿತ್ರವನ್ನ ಮಾಡಿದ್ದರು ಮೇಲೆ ಡಿಟೆಕ್ಟಿವ್ ತೀಕ್ಷಾನ ಅನ್ನೋ ಕನ್ನಡ ಸಿನಿಮಾ ಕೂಡ ಮಾಡಿದ್ದಾರೆ ಇದರಲ್ಲಿ ಇವರ ಲುಕ್ ವಿಭಿನ್ನವಾಗಿಯೇ ಇದೆ ನೋಡಿ ಪ್ರಿಯಾಂಕಾ ಉಪೇಂದ್ರ ಕನ್ನಡದ ಉಗ್ರಾವತಾರ ಸಿನಿಮಾದಲ್ಲೂ ನಟಿಸಿದ್ದಾರೆ ಹಾಗೇನೆ ಇವರು ಸ್ಪೆಷಲ್ ಫೋಟೋ ಅಲ್ಲೂ ಭಾಗಿಯಾಗುತ್ತಾರೆ ಆಯಾ ಫೋಟೋ ಶೂಟ್ನ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲೂ ಹಂಚಿಕೊಳ್ಳುತ್ತಾರೆ ಇಷ್ಟೆಲ್ಲ ಆಕ್ಟಿವ್ ಆಗಿರೋ ಪ್ರಿಯಾಂಕಾ ಉಪೇಂದ್ರ ನವೆಂಬರ್ ಹನ್ನೆರಡರಂದು ಪ್ರತಿ ವರ್ಷ ತಮ್ಮ ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ ಹಾಗೇನೆ ಈ ಸಲವು ಹುಟ್ಟುಹಬ್ಬವನ್ನ ಸೆಲೆಬ್ರೇಟ್ ಮಾಡಿಕೊಳ್ತಿದ್ದಾರೆ ಅಂತಲೂ ಹೇಳಬಹುದು ನಲವತ್ತೇಳರಲ್ಲೂ ತುಂಬಾ ಕ್ಯೂಟ್ ಆಗಿ ಕಾಣಿಸುತ್ತಾರೆ ಉಪ್ಪಿಯ ಮಣದಿ